ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024 ಇಸ್ವಿಯಲ್ಲಿ ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ, ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳು ಅನ್ನುವಂಥದ್ದು ಹೇಗೆ ಇರ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮೇ ತಿಂಗಳಿನಲ್ಲಿ ಕುಂಭ ರಾಶಿಯವರಿಗೆ ಹೇಗಿದೆ ಈ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ನೋಡೋದಾದ್ರೆ, ಕುಂಭ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಈ ತಿಂಗಳು ಏರಿಳಿತಗಳಿಂದ ಕೂಡಿರುವಂತಹ ತಿಂಗಳಾಗಿದೆ. ಈ ಒಂದು ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಸುತ್ತಮುತ್ತಲಿನ ಸಂದರ್ಭಗಳನ್ನು ಪರಿಗಣಿಸಬೇಕಾಗ್ತದೆ. ವಿಶೇಷವಾಗಿ ಕುಂಭರಾಶಿಯಲ್ಲಿರುವಂಥವ್ರಿಗೆ ಈ ಒಂದು ತಿಂಗಳಿನಲ್ಲಿ ನೀವು ಒಂದು ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಸುತ್ತಮುತ್ತಲಿನಿರುವಂತಹ ಸಂದರ್ಭಗಳನ್ನು, ವಾತಾವರಣವನ್ನು, ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ ಪರಿಗಣಿಸಿ ಆನಂತರ ನೀವು ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಸಾಕಷ್ಟು ಏರಿಳಿತಗಳಿಂದ ತುಂಬಿರುವಂಥ ತಿಂಗಳಾಗಿರುವಂಥದ್ದು. ವೃತ್ತಿಯ ಜೀವನದಲ್ಲಿ ಸಾಕಷ್ಟು ನೀವು ಏರಿಳಿತಗಳನ್ನು ನೋಡ್ತಾ ಹೋಗ್ತೀರಿ. ಕೆಲಸದ ಸ್ಥಳದಲ್ಲಿ ಕೆಲವು ಅನಗತ್ಯವಾದಂತಹ ಏನು ಅನಗತ್ಯವಾದಂತಹ ಒಂದು ವಾಗ್ವಾದಗಳಾಗುವಂಥದ್ದು. ಹಾಗಾಗಿ ಅಗತ್ಯವಾಗಿ ನೀವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡಿಲ್ಲ ಅಂದ ಪಕ್ಷದಲ್ಲಿ ಹತ್ತನೆಯ ಮನೆಯ ಅಧಿಪತಿಯಾದಂತಹ ಮಂಗಳನು ರಾಹು ಜೊತೆ ಇರೋದರಿಂದಾಗಿ, ರಾಹು ಮಂಗಳ ಅಂಗಾರಕ ದೋಷ ಉಂಟಾಗುವುದರಿಂದಾಗಿ ಸಾಕಷ್ಟು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸನ್ನು ನೀವು ನೋಡ್ತಾ ಹೋಗ್ತೀರಿ. ತುಂಬ ರೀತಿಯಾದಂತಹ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಮಾನಸಿಕವಾಗಿಯೂ ಕೂಡ ಒಂದು ಇರಿಟೇಷನ್ ಅನ್ನುವಂಥದ್ದು ನಿಮಗೆ ಆಗುತ್ತೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ. ಇನ್ನು ತಿಂಗಳ ಆರಂಭದಲ್ಲಿ ಇನ್ನು ವ್ಯಾಪಾರಸ್ಥರಿಗೆ ನೋಡುವಂಥದ್ದಾದರೆ, ಈ ಒಂದು ಉಪಸ್ಥಿತಿ ಅನ್ನುವಂಥದ್ದು ಉತ್ತಮವಾಗಿದೆ ವ್ಯಾಪಾರಸ್ಥರಿಗೆ, ಯಾರು ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ. ಏನು ಒಂದು ನಿಮ್ಮ ರಾಶಿಯಾಧಿಪತ್ಯದಂತಹ ಶನಿಯು ನಿಮ್ಮದೇ ಸ್ವಂತಹ ಮನೆಯಲ್ಲಿ, ಮೊದಲನೆಯ ಮನೆಯಲ್ಲೇ ಇರೋದ್ರಿಂದಾಗಿ, ತನ್ನದೇ ಆದಂತಹ ಚಿಹ್ನೆಯಲ್ಲಿ ನೆಲೆಸಿರೋದ್ರಿಂದಾಗಿ, ಮತ್ತು ಏಳನೇ ಮತ್ತು ಮೂರನೇ ಮನೆ, ಹತ್ತನೆಯ ಮನೆಯಲ್ಲಿ ಪೂರ್ಣ ದೃಷ್ಟಿಯನ್ನು ಹೊಂದಿರೋದ್ರಿಂದಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಯಾಗ್ತವೆ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಕೂಡ ಅನುಭವಿಸ್ತೀರಿ. ವ್ಯಾಪಾರಸ್ಥರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ವ್ಯಾಪಾರದ ಮೂಲಗಳು ಅನ್ನುವಂಥದ್ದು ಹೆಚ್ಚಿನದಾಗಿ ಸೃಷ್ಟಿಯಾಗ್ತವೆ. ಅದರಲ್ಲಿ ನೀವು ಪ್ರಗತಿಯನ್ನು ಕೂಡ ಹೊಂದುವಂಥ ಸಾಧ್ಯತೆಗಳಿದೆ. ನಿಮ್ಮದೇ ಸ್ಥಾನದಲ್ಲಿ ಅಂದರೆ ನಿಮ್ಮದೇ ಒಂದು ರಾಶಿಯಲ್ಲಿ ಶನಿಯ ಸಂಚಾರ ಇರೋದ್ರಿಂದಾಗಿ ಎಲ್ಲ ಒಂದು ಗ್ರಹಗಳ ಇದು ಮೇಲೂ ಕೂಡ, ಮೂರನೇ ಮನೆ, ಏಳನೇ ಮನೆ, ಈ ಒಂದು ಹತ್ತನೆಯ ಮನೆಯ ಮೇಲೆ ಪೂರ್ಣ ದೃಷ್ಟಿಯನ್ನು ಹೊಂದಿರೋದ್ರಿಂದಾಗಿ ವ್ಯಾಪಾರಸ್ಥರಿಗೆ ಬಿಸ್ನೆಸ್ ಅನ್ನುವಂಥದ್ದು ಚೆನ್ನಾಗುತ್ತೆ. ಅದರಲ್ಲಿ ಪ್ರಗತಿಯನ್ನು ಕೂಡ ನೀವು ಹೆಚ್ಚಿನದಾಗಿ ನೋಡ್ತೀರಾ. ಆಯಾ ಕ್ಷೇತ್ರಗಳಲ್ಲಿ ನೀವು ಯಾವ ಕ್ಷೇತ್ರಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಿ. ನೀವು ವಿದ್ಯಾರ್ಥಿಗಳಾಗಿದ್ದರೆ ಈ ತಿಂಗಳ ಆರಂಭವು ತುಂಬ ಮಾಧ್ಯಮಿಕವಾಗಿರುವಂಥದ್ದು. ನಿಮ್ಮ ಶಿಕ್ಷಣಕ್ಕೆ ನೀವು ಸಮಯವನ್ನು ನೀಡ್ತೀರಿ, ಆದರೆ ಸುತ್ತಮುತ್ತಲಿನ ಸಂದರ್ಭಗಳು ಬಹಳಷ್ಟು ಗೊಂದಲವನ್ನು ಉಂಟು ಮಾಡ್ತದೆ. ನೀವು ಓದಬೇಕು ಅನ್ನುವಂಥ ಕಾನ್ಸಂಟ್ರೇಷನಿಂದ ಕೂತ್ಕೊಂಡ್ರೂ ಕೂಡ ಮನೆಯಲ್ಲೇನೋ ಒಂದು ಕಿರಿಕಿರಿ ಅಥವಾ ನಿಮ್ಮ ಸುತ್ತಲೂ ಏನೋ ಒಂದು ನಡೀತಾ ಇರುತ್ತೆ, ಅದರಿಂದಾಗಿ ನಿಮಗೆ ಡಿಸ್ಟರ್ಬ್ ಆಗುವಂಥದ್ದಾಗ್ತದೆ. ಓದಲಿಕ್ಕೆ ಸ್ವಲ್ಪ ಅಡಚಣೆಗಳ ಅನ್ನುವಂಥದ್ದು. ಇನ್ನು ನೀವು ಕುಟುಂಬದ ಜೀವನದ ಬಗ್ಗೆ ನೋಡೋದಾದರೆ, ಈ ತಿಂಗಳು ಏರಿಳಿತಗಳಿಂದ ತುಂಬಿರುವಂಥ ತಿಂಗಳಾಗಿದೆ. ತಿಂಗಳ ಆರಂಭದಲ್ಲಿ ಎರಡನೆಯ ಮನೆಯಲ್ಲಿ ಮಂಗಳ, ಬುಧ ಮತ್ತು ರಾಹುಗಳ ಸಂಯೋಜನೆಯು ಕುಟುಂಬ ಸದಸ್ಯರಲ್ಲಿ ವಿವಿಧ ರೀತಿಯ ವಾದಗಳನ್ನು ಉಂಟು ಮಾಡುವಂಥದ್ದಾಗ್ತದೆ. ಸುಮ್ಮನೆ ಕೂತಿರ್ತೀರಿ, ಏನೋ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀರಿ, ಅನವಶ್ಯಕವಾಗಿ ಅದೇ ಒಂದು ದೊಡ್ಡ ಘಟನೆ ಆಗುವಂಥದ್ದು, ಚಿಕ್ಕ ವಿಚಾರ ಹೋಗಿ ದೊಡ್ಡದಾಗುವಂಥದ್ದು. ಈ ರೀತಿಯಾಗಿ ಮನೆಯಲ್ಲಿ ವಾತಾವರಣ ಅನ್ನುವಂಥದ್ದು ಹಾಳಾಗುವಂಥದ್ದಾಗ್ತದೆ. ಹಾಗಾಗಿ ವಿವಿಧ ವಾಗ್ವಾದಗಳು ಉಂಟಾಗುವಂಥದ್ದಾಗ್ತದೆ. ಹಾಗಾಗಿ ನೀವು ಸ್ವಲ್ಪ ಜಾಗೃತರಾಗಿರಿ. ಇನ್ನು ನೀವು ಪ್ರೀತಿಯ ಜೀವನದಲ್ಲಿ ಇರುವಂಥವರಾಗಿದ್ದರೆ ಈ ತಿಂಗಳ ಆರಂಭವು ಕಷ್ಟಕರವಾಗಿರುವಂತಹ ತಿಂಗಳಾಗಿದೆ, ಸ್ವಲ್ಪ ಜಾಗೃತರಾಗಬೇಕು. ಇನ್ನು ವೈವಾಹಿಕ ಜೀವನದ ಬಗ್ಗೆ ನೋಡುವಂಥದ್ದಾದರೆ, ಶನಿಯ ದೃಷ್ಟಿ ಇಡೀ ತಿಂಗಳು ಏಳನೆಯ ಮನೆಯಲ್ಲಿರೋದ್ರಿಂದಾಗಿ ಮತ್ತು ಅದರಿಂದಾಗಿ ಸ್ಥಳೀಯರಿಗೆ ತಮ್ಮ ಸಂಬಂಧದಲ್ಲಿ ಪ್ರಾಮಾಣಿಕವಾಗಿ ಉಳಿಯುವಂತಹ ಅವಕಾಶಗಳಿರೋದ್ರಿಂದಾಗಿ ನೀವು ವ್ಯಕ್ತಿ ಉಳಿಯುವಂತಹದ್ರ ಜೊತೆಗೆ ಆ ಒಂದು ಪ್ರಾಮಾಣಿಕತೆ ನಿಮ್ಮನ್ನು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಸಂಬಂಧವನ್ನು, ಗಟ್ಟಿಯ ಸಂಬಂಧವನ್ನು ಆಗಿಸುವಂಥದ್ರಲ್ಲಿ ಪ್ರಯತ್ನ ಮಾಡುವಂಥದ್ದಾಗ್ತದೆ. ಇನ್ನು ನಾವು ವ್ಯಕ್ತಿಗಳ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವಂಥದ್ದಾದರೆ, ಈ ಒಂದು ತಿಂಗಳ ಆರಂಭದಲ್ಲಿ ಆರ್ಥಿಕ ಜೀವನ ಅನುಕೂಲಕರವಾದಂಥ ಫಲಿತಾಂಶಗಳನ್ನು ನೀಡುತ್ತಿದೆ. ಬಹಳಷ್ಟು ಆರ್ಥಿಕ ಜೀವನದಲ್ಲಿ ಅನುಕೂಲಕರವಾಗಿರುವಂಥದ್ದು ಆಗಿರುತ್ತದೆ. ಇನ್ನು ಆರೋಗ್ಯದ ಬಗ್ಗೆ ನೋಡುವಂಥದ್ದಾದರೆ, ಈ ತಿಂಗಳು ಮಿಶ್ರಮ ಫಲಿತಾಂಶಗಳಿರುವಂಥದ್ದು. ತಿಂಗಳ ಆರಂಭದಲ್ಲಿ ರಾಶಿಯಾಧಿಪತಿ ಸ್ವಂತ ರಾಶಿಯಲ್ಲೇ ಇರೋದರಿಂದಾಗಿ ಆರೋಗ್ಯ ಸ್ಥಿರವಾಗಿಟ್ಟುಕೊಂಡು ಶಿಸ್ತುಬದ್ಧಿನ ಜೀವನವನ್ನು ನಡೆಸಬೇಕಾಗುತ್ತೆ. ಆರೋಗ್ಯದ ತೊಂದರೆಗಳು
ಹತೋಟಿಯಲ್ಲಿ ಇರುವಂತಹ ರೀತಿಯಾಗಿ ನೀವೇ ಒಂದು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪರಿಹಾರ ಏನಪ್ಪ ಅಂದರೆ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ ಮತ್ತು ಇತರ ಜನರಿಗೆ ಯಾವುದೇ ರೀತಿಯಾದಂತಹ ಸುಳ್ಳು ಭರವಸೆಗಳನ್ನು ನೀಡಬೇಡಿ. ಅದರಿಂದಾಗಿ ನಿಮಗೆ ಮುಂಬರುವಂಥ ದಿನಗಳಲ್ಲಿ ಹಾನಿಯಾಗುವಂಥದ್ದು. ಇನ್ನೇನು ಸಾಡೆ ಸಾತು ಕೂಡ ನಿಮಗೂ ಕೂಡ ಇನ್ನೊಂದು 2.5 ವರ್ಷ ಇರುವಂಥದ್ದು, ಆ ನಂತರದಲ್ಲಿ ನಿಮಗೂ 7.5 ಕಂಪ್ಲೀಟಾಗಿ ಒಳ್ಳೆಯ ಮುಂಬರುವಂತಹ ಶುಭ ದಿನಗಳನ್ನು ನೋಡ್ತಾ ಹೋಗ್ತೀರಿ, ಆ ನಿರೀಕ್ಷೆಯಲ್ಲಿದ್ದೀರಿ. ಕುಂಭರಾಶಿಯವರು ಖಂಡಿತ ಒಳಿತಾಗುತ್ತೆ ಅಂತ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.